ಈ ಕ್ಷಣ ಕೌಂಟ್ ಡೌನ್ ಒಂದು ಬ್ರೇಕಿಂಗ್ ನ್ಯೂಸ್ ತಗೋತಾ ಇದೆ. ಲೆಟ್ಸ್ ಸಿ. ಆಗಿದ್ರೆ ನಾಲ್ಕು ರಾಜ್ಯಗಳ ಚುನಾವಣಾ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ. 8 ಗಂಟೆಯಿಂದ ಶುರುವಾಗುತ್ತೆ ನಾಲ್ಕು ರಾಜ್ಯಗಳ ಮತ ಎಣಿಕೆ. ಹಾಗೆ ನಾಲ್ಕು ರಾಜ್ಯಗಳಿಗೆ ಯಾರು ಗೊರೆಯುತ್ತೆ ಅಧಿಕಾರದ ಗದ್ದುಗೆ? ಕ್ಷಣಗಣನೆ ಶುರುವಾಯಿತು. ಬ್ರೇಕಿಂಗ್ ನ್ಯೂಸ್. ನಾಲ್ಕು ರಾಜ್ಯಗಳ ಚುನಾವಣೆ ಫಲಿತಾಂಶಕ್ಕೆ ಕ್ಷಣಗಣನೆ 8 ಗಂಟೆಯಿಂದ ಶುರುವಾಗುತ್ತೆ. ನಾಲ್ಕು ರಾಜ್ಯಗಳ ಮತ ಎಣಿಕೆ. ತೆಲಂಗಾಣ, ರಾಜಸ್ಥಾನದಲ್ಲಿ ಯಾರು ಗೆಲ್ತಾರೆ? ಮಧ್ಯಪ್ರದೇಶ, ಛತ್ತೀಸ್ಗಢದ ಯುದ್ಧದಲ್ಲಿ ಯಾರಿಗೆ ಗೆಲುವು? ಕೆಲವೇ ಗಂಟೆಗಳಲ್ಲಿ ಹೊರಗೆ ಬರುತ್ತೆ ನಾಲ್ಕು ರಾಜ್ಯಗಳ ಭವಿಷ್ಯ. ಕೌಂಟ್ ಡೌನ್ ಶುರು. ಸ್ಟುಡಿಯೋ ಕ್ಲಾಕ್ 7:05 ಇರುವುದು. 55 ನಿಮಿಷಗಳ ಕೌಂಟ್ ಡೌನ್ ಎಕ್ಸಾಕ್ಟ್ಲಿ 8 ಗಂಟೆಗೆ. ಅದಕ್ಕೂ ಒಂದು 10 ನಿಮಿಷ ಪೂರ್ವಭಾವಿಯಾಗಿ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಅಲ್ಲಿಂದ ಜೋಪಾನವಾಗಿ ಈಗಾಗಲೇ ಮತಗಳೆಲ್ಲ ಸೇರಿರುವ ಇವಿಎಂ ಮಿಷಿನ್ಸ್ಗಳು ಎಣಿಕೆಯ ಟೇಬಲ್ಗೆ ಬರುತ್ತೆ. ಅದೊಂದು 10 ನಿಮಿಷದ ಪ್ರಕ್ರಿಯೆ. ಮೀನ್ವೈಲ್ ಅಂಚೆ ಮತಗಳು, ಬೇರೆ ಬೇರೆ ಮತಗಳು, ಅದರ ಎಣಿಕೆ ಪ್ರಾರಂಭದಲ್ಲಾಗುತ್ತೆ. ಅದಾದ ನಂತರ ಒಂದು 8:45 ಮತ ಎಣಿಕೆ ಪ್ರಕ್ರಿಯೆ ಶುರುವಾಗುತ್ತೆ. ನೀವು ನೋಡ್ತಿರುವಂತಹ ದೃಶ್ಯ ವಿಸ್ತಾರ ನ್ಯೂಸ್ ಸ್ಕ್ರೀನ್ನಲ್ಲಿ. ಭದ್ರವಾಗಿರುವಂತಹ ಮತಪೆಟ್ಟಿಗೆಗಳು, ಇವಿಎಂ ಮಿಷಿನ್ಸ್, ಸಿಂಪಲ್. ಸ್ಟ್ರಾಂಗ್ ರೂಮ್ ಅಲ್ಲಿ ಎಲ್ಲವೂ ಕೂಡ ಭದ್ರವಾಗಿದೆ. ಅದನ್ನೆಲ್ಲ ಅಧಿಕಾರಿಗಳು ಮತ್ತೊಮ್ಮೆ ಚೆಕ್ ಮಾಡ್ಕೋತಾರೆ. ಅದಾದ ನಂತರ ಮತ ಎಣಿಕೆಗೆ ಬೇಕಾಗುವ ಎಲ್ಲ ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ. ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ ಮತ್ತು ತೆಲಂಗಾಣ ನಾಲ್ಕು ರಾಜ್ಯಗಳ ಮತ ಎಣಿಕೆಯ ಕೇಂದ್ರದಿಂದ ಎಲ್ಲ ವಿಜುವಲ್ಸ್, ಲೈವ್ ಅಪ್ಡೇಟ್ಸ್ ಅನ್ನು ಶುರು ಮಾಡಿದ್ದೀವಿ. ನಾನ್ ಸ್ಟಾಪ್ ಯಾವ ದೃಶ್ಯವನ್ನು ಬಿಡುವುದಿಲ್ಲ, ಯಾವ ಬೆಳವಣಿಗೆಯನ್ನು ಬಿಡೋಲ್ಲ. ಕಂಪ್ಲೀಟ್ ಪಿನ್ ಟು ಪಿನ್ ಮಾಹಿತಿಯನ್ನು ವಿಸ್ತಾರ ನ್ಯೂಸ್ನಲ್ಲಿ. ಅಭ್ಯರ್ಥಿಗಳು ನೋಡಿ, ಹಾಂ ಇದು ವಿಜುವಲ್ಸ್ ಬೇಕಾಗಿರೋದು. ಅವರವ್ರ ಮನೆದೇವರು ಯಾರು ಏನೇನು ಹರಕೆ ಹೊತ್ಕೊಂಡಿದ್ರು ಅದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಇಂಟ್ರೆಸ್ಟಿಂಗ್, ಬಿಕಾಸ್ ಏನೋ ಅನ್ಕೊಂಡಿರ್ತಾರಲ್ಲ, ನಾವು ಗೆದ್ದರೆ ಏನು, ಇವತ್ತು ಭಗವಂತ ಕಾಪಾಡಪ್ಪ, ಗೆಲ್ಲಬೇಕಪ್ಪ ನಾವು ಅಂತ ಅಂದ್ಕೊಂಡಿರ್ತಾರೆ. ಹಾಗಾಗಿ ಆ ಹರಕೆ ತೀರಿಸೋದಿರುತ್ತೆ, ಬೆಳ್ಳಂ ಬೆಳಗ್ಗೆ ಎದ್ದು ಪೂಜೆ ಪುರಸ್ಕಾರಗಳನ್ನು ಮಾಡೋದಿರುತ್ತೆ. ಇವೆಲ್ಲವೂ ನಿರಂತರ ಪ್ರಕ್ರಿಯೆಯಾಗಿ ಇವತ್ತಂತೂ ಕಂಡು ಬರುತ್ತೆ. ಭಗವಾನ್ ಬಚಾವ ಹಮ್ಕೊ. ಅಫ್ಕೋರ್ಸ್ ಎಲ್ಲ ಹಿಂದಿ ಸ್ಪೀಕಿಂಗ್ ರಾಜ್ಯ ಆಗಿರೋದ್ರಿಂದ, ಇನ್ನು ತೆಲುಗು, ಅಫ್ಕೋರ್ಸ್ ತೆಲಂಗಾಣ, ಅಲ್ಲೂ ಕೂಡ ಎಲ್ಲ ಬೆಳವಣಿಗೆಗಳು ನಡೀತಾ ಇರುತ್ತೆ. ದೇವ್ರಿಗೆ ಗೊತ್ತಿಲ್ಲ ಯಾರು ಅಂತ, ಆದರೆ ಏನು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ಸರ್, ಈ ಪ್ರಕ್ರಿಯೆ ಗಮನಿಸ್ತೀವಲ್ಲ ಸರ್, ಕರ್ನಾಟಕ ಆದರೂ ಅಷ್ಟೇ ನೋಡಿ ನಂಬಿಕೆ ಹೇಗಿರುತ್ತೆ ಅಂತ. ವೋಟ್ ಆಗಿದೆ, ಎಲ್ಲ ವೋಟಿಂಗ್ ಮಷಿನ್ನಲ್ಲಿ ಭದ್ರವಾಗಿ ಸೇರಿಕೊಂಡಿದೆ, ಆದರೂ ಕೂಡ ಕೊನೆಗೂ ಏನೋ ಒಂದು ಮಿರಾಕಲ್ ಆಗಲಿ ಅಂತ. ಚೇಂಜಸ್ ಅಂತೂ ಆಗ್ಬಿಡಲ್ಲ. ಎಸ್, ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.